ವ್ಯಕ್ತಿಯ ಪಾಠಗಳನ್ನು ಹೇಳಿಕೊಡಿ ನಮ್ಮ ದೇಶದ ಜನರಿಗೆ. ಯಾರಿಗೂ ಏನು ಕಡಿಮೆ ಇಲ್ಲ ಈ ದೇಶದ ಜನ, ಆದರೆ ಪಾಪ ಅವರ ದುರದೃಷ್ಟ, ಶಕ್ತಿಯ ಪಾಠ ಹೇಳೋರೆ ಯಾರೂ ಇಲ್ಲ. ಶಕ್ತಿಯ ಪಾಠ ಹೇಳೋರೆ ಯಾರೂ ಇಲ್ವಾ? ಆ ಮೋದಿ ಕೇರ್ನವರು ಆ ಎರಡು ಪುಸ್ತಕಗಳಲ್ಲಿ ಶಕ್ತಿಯ ಪಾಠ ಹೇಳಿದ್ದಾರೆ. ಆದ್ದರಿಂದ ಈ ಸಂಸ್ಥೆಯನ್ನು ಮೆಚ್ಚಿದೆ ನಾನು. ಇವತ್ತು ಮುಖ್ಯಮಂತ್ರಿ ಬರ್ತಾರೆ ಮೈಸೂರಿಗೆ, ನನಗೆ ದೊಡ್ಡ ಕಾರ್ಯಕ್ರಮ ಇದೆ. ಆಲ್ ಸೌತ್ ಇಂಡಿಯಾ ಆಲ್ ಮಾಂಕ್ಸ್ ಕಾನ್ಫರೆನ್ಸ್, 3000 ಜನ 300 ಜನ ಸಾಧುಗಳು ಮೈಸೂರಿನ ನಿನ್ನೆ ಸಾಯಂಕಾಲ ಉಪನ್ಯಾಸ ಇತ್ತು. ನಾನು ಆದರೂ ಬಂದೆ. ಯಾಕೆ? ಇವರು ಪ್ರತಿಯೊಬ್ಬ ಭಾರತೀಯನೂ ಕೂಡ ಕುರಿಯಾಗಿರುವ ಭಾರತೀಯನನ್ನು ಸಿಂಹವನ್ನಾಗಿಸೋದಕ್ಕೆ ಹೊರಟಿದ್ದಾರೆ. ಯಾವುದನ್ನು ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಮಾಡೋಕ್ಕಾಗುತ್ತಾ ಇಲ್ವೋ ಅದನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಶಿಕ್ಷಣ ಇಲಾಖೆ ಏನು ಮಾಡುತ್ತೆ? ನೀನೊಬ್ಬ ಇಂಜಿನಿಯರ್ ಆಗು, ಎಲ್ಲರ ಮುಂದೆ ಸಿಕ್ಕಿದವ್ರ ಮುಂದೆ ಎಲ್ಲ ಕೈ ಜೋಡಿಸು, ನಿನ್ನ ಮೂಳೆ ಮುರಿದು ಹೋಗೋ ಹಾಗೆ ಬೆನ್ನು ಬಗ್ಗಿಸು, ಅವ್ರು ಎಷ್ಟು ಬೈದರೂ ಬಯಸ್ಕೋ, ಅವರ ದಾಸಾನ ದಾಸನಾಗಿ ಬದುಕೋ, ತಿಂಗಳಿಗೊಂದು 30,000 ರೂಪಾಯಿ ತೊಗೊಂಡು ಬಾ. ಇದು ನಮ್ಮ ಶಿಕ್ಷಣ ಪದ್ಧತಿ ಕಲಿಸೋದು. ನಾನು ಏನು ಹೇಳ್ತೇನೆ ಗೊತ್ತಾ? ನಿಜವಾಗಿಯೂ ಕೂಡ ಯೋಗ್ಯತೆ ಇರೋ ಮನುಷ್ಯ, ಕ್ವಾಲಿಟಿ ಮನುಷ್ಯ, ಅವನು ನೌಕರಿ ಮಾಡೋದಕ್ಕೆ ಹೋಗೋದಿಲ್ಲ. ಸ್ವತಂತ್ರವಾಗಿ ಬದುಕ್ತಾನೆ, ಅವನು ಸ್ವತಂತ್ರವಾಗಿ ಬದುಕ್ತಾನೆ. ಒಂದು ತಿಂಗಳಿಗೆ 10 ಲಕ್ಷ ಸಂಬಳ ಬರಬಹುದು, ಆದರೆ ನೆನ್ಪಿಟ್ಕೋ, 10 ಲಕ್ಷ ಸಂಬಳ ತಗೊಳ್ಳುವಂತಹ ನೌಕರಸ್ಥನೇ ನೀನೊಬ್ಬ ಹಮಾಲಿ, ನೀನೊಬ್ಬ ಹಮಾಲಿ. ಸ್ವತಂತ್ರವಾಗಿ ಬದುಕ್ತಾರ, 10,000 ರೂಪಾಯಿ ಗಳಿಸಿ ತನ್ನ ಕಾಲ ಮೇಲೆ ತನಗೆ ತಾನೇ ಯಜಮಾನನ, ನೀನು ಧೀರ, ನೀನು ಧೀರ. ದುಡ್ಡನ್ನು ಗುರಿಯಾಗಿಟ್ಕೊಂಡ್ರೆ ಹೆಸರು ಬರಲ್ಲ. ನನ್ನ ಕಸ್ಟಮರ್ಸು, ನಿಮ್ಮ ಕಸ್ಟಮರ್ಸ್ ಏನನ್ನು ಬೇಕು ಅಂದ್ರೆ, ಇಂಥ ಮನುಷ್ಯ ಮೋದಿ ಕೇರ್ನವ್ ನನ್ನ ಮನೆಗೆ ಬರ್ತಾನೆ, ಎಂಥ ಪ್ರಾಡಕ್ಟ್ ಕೊಡ್ತಾನೆ, ಎಷ್ಟು ಒಳ್ಳೆ ಪ್ರಾಡಕ್ಟ್ ಕೊಡ್ತಾನೆ, ಮತ್ತು ಆತ ಬಂದಾಗ ಅದು ಎಷ್ಟು ಸುಸಂಸ್ಕೃತವಾಗಿ ನಮ್ಮ ಜೊತೆ ಮಾತಾಡ್ತಾನೆ, ಎಂತಹ ಮಾನವೀಯ ಗುಣಗಳು. ಎಂಥ ಅದ್ಭುತವಾದಂಥ ವ್ಯಕ್ತಿ. ನಾನೇನಾದರೂ ಸೋಪ್ ತಗೊಂಡ್ರೆ ಅವನ ಹತ್ರ ತಗೊಳ್ತೇನೆ, ಇಲ್ಲಾಂದ್ರೆ ಸೋಪೇ ಇಲ್ಲದೆ 3 ದಿನ ಸ್ನಾನ ಮಾಡ್ತೇನೆ. ಇದನ್ನು ನಾನೇನೋ ಥಿಯರಿ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ನನ್ನ ಜೀವನದಲ್ಲಿ ಹಾಗೆ ಸಾಧನೆ ಮಾಡಿದೆ ಅವನು.